ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ, ನೀವೆಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರಾಮನಗರದ ಕರಗ ಉತ್ಸವ, ಚಾಮುಂಡೇಶ್ವರಿ ತಾಯಿಯ ಉತ್ಸವ. ನಿಜವಾಗ್ಲೂ ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ ಕರಗ. ಅದರಲ್ಲೂ ಎಸ್ಪೆಷಲಿ ಈ ಕರಗ ನೋಡ್ತಾ ಇದ್ರೆ ದರ್ಶನ್ ಅವರಿಗೆ ಮಾಡಿಸಿರೋ ಹಾಗಿದೆ, ದರ್ಶನ್ ಅವರ ಕ್ರಾಂತಿಗಾಗೆ ಮಾಡಿಸಿರೋ ಹಾಗಿದೆ. ಈ ರೀತಿ ನಾನು ಏನಾದರೂ ಹೇಳಿದ್ರೆ ನೋಡಿ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಆದರೆ ನಾನು ಏನು ಮಾಡಲ, ಆ ಕರಗ ಉತ್ಸವ ನೋಡಿ ಅದೇ ರೀತಿ ಇದೆ. ಅದು ಎಷ್ಟು ಚೆನ್ನಾಗಿ ಹೂವಲ್ಲಿ ಅಲಂಕಾರ ಮಾಡಿದ್ದಾರೆ ಅಂದರೆ ಕ್ರಾಂತಿ ಅಂತ, ನಿಜವಾಗ್ಲೂ ಸೂಪರ್ ರೀ. ನನಗೆ ಈ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನನಗೆ ಏನು ಅನಿಸ್ತು ಅಂತಂದರೆ, ಅಯ್ಯೋ ರಾಮನಗರದವ್ರು ಯಾಕೆ ಹೇಳಲಿಲ್ಲ, ಹೇಳಿದರೆ ನಾನು ಕೂಡ ಈ ಉತ್ಸವಕ್ಕೆ ಬರ್ತಿದ್ನಲ್ಲ, ಬಂದು ಚೆನ್ನಾಗಿ ಶೂಟ್ ಮಾಡ್ತಾ ಇದ್ನಲ್ಲ ಅಂತ ಅನಿಸ್ತು. ಯಾಕಂದರೆ ಅಷ್ಟು ಚೆನ್ನಾಗಿ ಕ್ರಾಂತಿನ ಈ ಕರಗದಲ್ಲಿ ಪ್ರಮೋಟ್ ಮಾಡಿರೋದು ಕಂಡು ಬರ್ತಾ ಇದೆ. ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ ಉತ್ಸವ ನೋಡಿ ಅಷ್ಟು ಎಂಜಾಯ್ ಮಾಡಿದ್ರು. ಒಂದು ಹೇಳ್ತೀನಿ ಕೇಳಿ, ಮೀಡಿಯಾದವರು ದರ್ಶನ್ ಅವ್ರದ್ದು ಕವರ್ ಮಾಡದೇ ಇರ್ಬೋದು, ರೀಸನ್ ಏನೇ ಇರ್ಬೋದು, ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ, ನಾನು ಅಷ್ಟೊಂದು ದೊಡ್ಡವಳಲ್ಲ. ಬಟ್ ಆದರೆ ನಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಬಂತು ಅಂದಾಗ ಯಾವತ್ತೂ ಹೆದರ್ಕೋಬಾರ್ದು ರೀ. ನಾವು ಯಾವತ್ತೂ ಒಳ್ಳೆ ಕೆಲಸ ಮಾಡಿರ್ತೀವೋ ಅಥವಾ ಒಳ್ಳೆ ಆಲೋಚನೆಗಳನ್ನ ಮಾಡಿರ್ತೀವೋ, ಒಳ್ಳೆ ಕರ್ಮಗಳನ್ನ ಮಾಡಿರ್ತೀವೋ, ದೇವರು ಯಾವಾಗಲೂ ಜೊತೆಲಿರ್ತಾನೆ ಅನ್ನೋದಕ್ಕೆ ದರ್ಶನ್ ಅವ್ರ ಜೀವನನೇ ಸಾಕ್ಷಿ ಅಂತ ಹೇಳ್ಬೋದು. ನೋಡಿ, ಅವ್ರು ಯಾರು ಕವರ್ ಮಾಡದೇ ಇರ್ಬೋದು, ಆದರೂ ಕೂಡ ಈ ಟೈಮಲ್ಲಿ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಎಷ್ಟು ಚೆನ್ನಾಗಿ ಪ್ರಮೋಟ್ ಆಗ್ತಾ ಇದೆ ಅಂದರೆ ಈ ಕರಗ ಉತ್ಸವ ನೋಡಿ ದೇವರು ದರ್ಶನ್ ಅವ್ರಿಗೆ ಮಾಡಿಸ್ದಂಗೆ ಇದೆ. ಅಂದರೆ ಯಾರ್ಯಾರು ಪಾಪ ಇದಕ್ಕೆ ಸಹಾಯ ಮಾಡಿದ್ರೋ ನನಗೆ ಗೊತ್ತಿಲ್ಲ, ಆದರೂ ಕೂಡ ಇಷ್ಟು ಚೆನ್ನಾಗಿ ಒಂದು ಕರಗ ಉತ್ಸವನ ಕ್ರಾಂತಿ ಅಂತ ಬರೆದು ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ದೇವ್ರ ಬಲ ಹೆಂಗಿದೆ ನೋಡಿ. ದರ್ಶನ್ ಅವರಿಗೆ, ದರ್ಶನ್ ಅವರ ಅಭಿಮಾನಿಗಳಿಗೆ, ಅವ್ರು ಮಾಡೋ ಪುಣ್ಯದ ಕೆಲಸಗಳಿಗೆ ಬೇಜಾರು ಏನಂದರೆ, ಇಲ್ಲ ಅಂದರೂ 50 ಜನಕ್ಕೆ ಜಾಸ್ತಿ ಜನ ಸೇಮ್ ವಿಡಿಯೋ ಕಳಿಸೋರೆ ನನಗೆ ಇದನ್ನು ಸ್ಟೋರಿ ಮಾಡಿ ಅಂತ. ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಯಾರೂ ಒಂದು ಫೋನ್ ಮಾಡಿ ಹೇಳಿಲ್ಲ. ಹೇಳಿದರೆ ಗಾಡಿ ಎತ್ಕೊಂಡು ಬಂದ್ಬಿಡದೇ ಇದೆ, 1.5 ಗಂಟೆ ಆಗ್ತಿತ್ತೇನೋ, ಇಲ್ಲಿಂದ ನನಗೆ 2 ಗಂಟೆ ಆಗ್ತಿತ್ತೇನೋ ರಾಮನಗರಕ್ಕೆ ಬರೋಕ್ಕೆ. ಬಂದೆ, ಚೆನ್ನಾಗಿ ಶೂಟ್ ಮಾಡ್ಕೊಂಡು ವಾಪಸ್ ಬಂದು ಇನ್ನೂ ಚೆನ್ನಾಗಿ ಅಪ್ಲೋಡ್ ಮಾಡ್ತಾ ಇದೆ. ನೆಕ್ಸ್ಟ್ ಟೈಮ್ ಈ ರೀತಿ ಇತ್ತು ಅಂದರೆ ಹೇಳಿ ಆಯಿತಾ. ನಾನು ಬರೋದು ಬಿಡೋದು ಸೆಕೆಂಡರಿ, ಎಲ್ಲ ದೊಡ್ಡ ಬೇರೆ ಊರುಗಳಿಗಂತೂ ಬರೋಕ್ಕಾಗಲ್ಲ, ನಿಯರ್ ಬೈ ಇರೋದಕ್ಕಾದರೂ ಟ್ರೈ ಮಾಡೋಣ. ಎಲ್ಲದಕ್ಕೂ ಅಲ್ಲ, ಈ ರೀತಿ ಏನಾದರೂ ಸ್ಪೆಷಲ್ ಆಗಿತ್ತು ಅಂದರೆ ಅಂಥದಕ್ಕೆ ಹೇಳ್ತೀರಾ? ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.